ಏನಿವತ್ತು ಕೋಲಾರ ಜಿಲ್ಲೆ ಬರದ ಜಿಲ್ಲೆ ಸುಮಾರು 15 ವರ್ಷಗಳಿಂದ ನಮ್ಮ ಮಳೆ ಇಲ್ಲದೆ ಈಗ ಎರಡು ಮೂರು ವರ್ಷದಿಂದ ಸಣ್ಣ ಸಣ್ಣ ಮಳೆಗಳಾಗ್ತಾ ಇವತ್ತೊಂದಷ್ಟು ಮಳೆ ಬಿದ್ದಿದ್ರೂ 15 ವರ್ಷದ ಬರಗಾಲದಲ್ಲಿ ನಾವು ಕೋಲಾರ ಜಿಲ್ಲೆಯನ್ನು ಕಾಪಾಡಿದ್ದು ಹೈನುಗಾರಿಕೆ ಈ ಹೈನುಗಾರಿಕೆಯಿಂದ ಜನ ಬಹಳಷ್ಟು ಜನ ರೈತರು ಅದರಿಂದಲೇ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಕೋಲಾರದಲ್ಲಿ ಇವತ್ತು ಯಾಕೆ ಅದನ್ನು ಹೇಳ್ತಿದ್ದೀವಿ ಅಂದರೆ ಇವತ್ತು ರಾಜ್ಯ ಸರ್ಕಾರ ಕೋಚಿಮಲ್ ಮುಖಾಂತರ ರೈತರಿಂದ ಒಂದು ರೂಪಾಯಿ ಕಸಿಕೊಳ್ಳುವಂಥ ಕೆಲಸ ಮಾಡಿರುತ್ತೆ ಇವತ್ತೇನು ಇವರು ಬಿಟ್ಟಿ ಭಾಗ್ಯಗಳಿಗೆ ರೈತರ ದುಡ್ಡನ್ನೇ ತೆಗೆದುಕೊಂಡು ಕೊಡಬೇಕು ಅನ್ನೋಂಥ ವಿಚಾರನ ಮುಂದಿಟ್ಕೊಂಡು ಅವರು ಇವತ್ತು ರೈತರ ಬೆಳೆದಂಥ ಬೆಳೆಗೆ ಹಾಲಿಗೆ ಬೆಲೆ ಹೆಚ್ಚು ಕೊಡಿ ಅಂತ ಎಲ್ಲ ಹೋರಾಟಗಾರರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಹಾಲಿನ ಬೆಲೆ 1 ರೂಪಾಯಿ ಕಡಿತ ಮಾಡಿರ್ತಕ್ಕಂಥ ದುರಾದೃಷ್ಟ ಕೋಲಾರ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇವತ್ತು ವಿಶೇಷ ಏನಪ್ಪ ಅಂತಂದರೆ ರೈತರಿಗೆ 1 ರೂಪಾಯಿ ಹಾಲಿನ ಬೆಲೆ ಕಡಿಮೆ ಮಾಡಿರುವಂಥದ್ದಕ್ಕೆ ಮಾನ್ಯ ಕೋಚಿಮಲ್ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಕೋಚಿಮಲ್ ಇವರಿಗೆ MDಗೆ ಸನ್ಮಾನ ಕಾರ್ಯಕ್ರಮ ರೈತರನ್ನು ಮೋಸ ಮಾಡಿದರೆ ಸನ್ಮಾನ ಮಾಡುವಂಥದ್ದೇ ಆದರೆ ಉಳಿದಂಥ ಎಲ್ಲ ಇದರ ರಂಗಗಳಲ್ಲಿ ಕೂಡ MLAಗಳು ರೈತರನ್ನು ಯಾವ ರೀತಿ ಶೋಷಣೆ ಮಾಡಿದ್ರೆ ನಮಗೊಂದು ಸನ್ಮಾನ ಸಿಗ್ತದೆ ಅನ್ನೋಂಥದ್ದಕ್ಕೆ ಪೂರಕವಾಗಿ ಇವತ್ತು ಮಾಲೂರು ತಾಲೂಕಲ್ಲಿ ಇವತ್ತು ಅವರು ಸನ್ಮಾನ ನೀಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಇವತ್ತು ರೈತರು ಬರಗಾಲದಿಂದ ತತ್ತರಿಸಿ ಇವತ್ತೇನು ಬರೀ ಹೈನುಗಾರಿಕೆಯನ್ನು ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ ರೈತರಿಗೆ ಇವತ್ತು ಹಾಲಿನ ಬೆಲೆ ನಿಗದಿ ಮಾಡಿ ನಮ್ಗೆ 50 ರೂಪಾಯಿ ಹಾಲಿನ ಬೆಲೆ ಕೊಡಿ ಅಂತ ಎಲ್ಲ ಹೋರಾಟಗಾರರು ಕೇಳುವಂಥ ಸಂದರ್ಭದಲ್ಲಿ ಇವತ್ತು ಹಾಲಿನ ಬೆಲೆ ಕಡಿಮೆ ಮಾಡಿರ್ತಕ್ಕಂಥದ್ದು ದುರಾದೃಷ್ಟ ಇದನ್ನು ಯಾವ ರೀತಿ ನಾವು ಮಾತಾಡಬೇಕು ಅಂತ ಅನಿಸ್ತಲ್ಲ ಇವತ್ತು ಬೇರೆ ರೀತಿ ಮಾತಾಡಬೇಕು ಅಂತ ಅನಿಸ್ತದೆ ಬಾಯಿ ನಮ್ಮ ಹೊಲಸು ಮಾಡ್ಕೋಬೇಕಾಗ್ತದೆ ಇವತ್ತು ನಮ್ಮ ಬಾಯಿನ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತೇನೋ ಅವ್ರಿಗೇನಾರ ನಾಚಿಕೆ ಮಾನ ಮರ್ಯಾದೆ ಏನಾನು ಇದ್ರೆ ಬರದ ಜಿಲ್ಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆ ರೈತರಿಗೆ ಹಾಲಿನ ಬೆಲೆ ಹೆಚ್ಚು ಮಾಡಬೇಕಾಗಿತ್ತು ವಿನಃ ಕಡಿಮೆ ಮಾಡುವಂಥ ಕೆಲಸ ಮಾಡಬಾರ್ದಾಗಿತ್ತು ದುರಾದೃಷ್ಟ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಕೇಳ್ತಾ ಇದ್ದೀವಿ 1 ರೂಪಾಯಿ ಕಡಿತ ಮಾಡಿರ್ತಕ್ಕದಲ್ಲ ನೀವು ಇವತ್ತು 50 ರೂಪಾಯಿ ಹಾಲಿನ ಬೆಲೆನ ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲ ರೈತರ ಪರವಾಗಿ ಹಾಲಿನ ಉತ್ಪಾದಕರ ಪರವಾಗಿ ರೈತ ಸಂಘಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.